ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಸಂಡೇ, ಸಂಡೇ ಬ್ಲಾಗ್ ನಾನು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬ್ಲಾಗ್ ಏನು ಮಾಡ್ತಿಲ್ಲ, ಸಂಡೇ ಸ್ಪೆಷಲ್ ಅಂತ ಹೇಳಿ ಒಂದು ಸ್ವಲ್ಪ ಮನೇಲಿ ಚಿಕನ್ನು ಮಟನ್ ಎರಡನ್ನೂ ತಂದಿದ್ದರು. ನಾವು ಮಟನ್ ತಿನ್ನಲ್ಲ, ನಾನು ಚರಿ ಜಾಸ್ತಿ ಅಲ್ಲ, ರಚ್ಚು ಮಟನ್ ಅಷ್ಟೊಂದು ಇಷ್ಟಪಡಲ್ಲ. ಚಿಕನ್ನು ನಮ್ಮ ಫೇವ್ರೇಟು, ಪ್ರತಿ ಚಿಕನ್ ತಿನ್ನಲ್ಲ. ಸೊ ಅವರಿಗೆ ಮಟನ್ ತಗೊಂಡ್ಬಂದಿದ್ದಾರೆ. ಸೊ ಇವಾಗ ಬೆಳಿಗ್ಗೆ ತಿಂಡಿಗೆ ಬಂದು ಚಿಕನ್ ಮಾಡೋಣ, ಮಟನ್ ಆಮೇಲೆ ಮಾಡೋಣ ಅಂತ ಹೇಳಿ. ಸೊ ಇವಾಗ ಚಿಕನ್ ಮಾಡ್ತಾ ಇದ್ದೀನಿ. ಚಿಕನ್ ಬಂದು ಬಿರಿಯಾನಿ ಮತ್ತು ಸ್ವಲ್ಪ ಚಿಕನ್ ಗಾರ್ಡನ್, ತುಂಬ ದಿನ ಆಯಿತು ಮಾಡಿರಲಿಲ್ಲ. ಸೊ ಹಂಗಾಗಿ ಅದೊಂದು ಸ್ವಲ್ಪ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಪಕ್ಕದಲ್ಲೆ ಬೆಲ್ ಐಕಾನ್ ಇರುತ್ತೆ, ಪ್ಲೀಸ್ ಅದನ್ನು ಕ್ಲಿಕ್ ಮಾಡಿ. ಇವಾಗ ನಾನು ಯಾವ ರೀತಿ ಚಿಕನ್ ಬಿರಿಯಾನಿ ಮತ್ತು ಗಾರ್ಡನ್ ಚಿಕನ್ ರೆಸಿಪಿ ಆಗಲೇ ಹಾಕಿದ್ದೀನಿ. ಸೊ ಆದರೆ ಇನ್ನೊಂದ್ಸಲ ತೋರಿಸ್ತೀನಿ, ನೋಡೋಣ. ಇವಾಗ ಪಟಾಪಟ ಅಂತ ಮಾಡಬೇಕು, ಯಾಕಂದರೆ ಪ್ರತಿಯೊಂದು ಸಂಡೇ ಆದ್ರೂ ಸ್ವಲ್ಪ ಕೆಲಸ ಇದೆಯಂತೆ. ಸಹ ನಾವು ಒಂದು ಸ್ವಲ್ಪ ಹೇರ್ ಕಟಿಂಗ್ ಎಲ್ಲ ಮಾಡಿಸ್ಕೊಳ್ಳೋಕೆ ಹೋಗಬೇಕು. ಸೊ ನೋಡೋಣ ಹೇಗಾಗುತ್ತೆ ಅಂತ, ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಇದು ಚಿಕನ್ ಬಿರಿಯಾನಿಗೆ ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು ಮತ್ತು ಶುಂಠಿ, ಒಂದೆರಡು ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ. ಇದು ಬಂದು ಚಿಕನ್ ಗಾರ್ಡನಿಗೆ, ಸೊ ಅದಕ್ಕೂ ಸೇಮು. ಒಂದು ಸ್ವಲ್ಪ ಇದಕ್ಕೆ ಏನಪ್ಪ ಅಂದರೆ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ, ಮತ್ತು ಇದಕ್ಕೆ ಸ್ವಲ್ಪ ರುಬ್ಕೊಳ್ಳೋಕ್ಕೆ ಗೋಡಂಬಿನೂ ಹಾಕ್ಕೋಬೇಕು. ನಾನಿಲ್ಲಿ ಒಂದು 4-5 ಗೋಡಂಬಿನ ಹಾಕೊತಾಯಿದ್ದೀನಿ. ಗೋಡಂಬಿ ಹಾಕ್ಕೊಳ್ಳೋಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಒಗ್ಗರಣೆಗೆ ನಾನು ಈರುಳ್ಳಿ ಮತ್ತು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇವಾಗ ರುಬ್ಕೋಬೇಕು, ಈಗ ಎರಡನ್ನೂ ರುಬ್ಕೊಂಡ್ಬಿಡೋಣ. ಮಸಾಲೆ ಎಲ್ಲ ರೆಡಿಯಾಗಿದೆ. ಸೊ ಇದು ಚಿಕನ್ ಗಾರ್ಡನಿಗೆ ಸ್ವಲ್ಪ ನೈಸಾಗಿ ರುಬ್ಕೊಂಡಿದ್ದೀನಿ. ಇದು ಪಲಾವಿಗೆ ಸ್ವಲ್ಪ ತರಕಾರಿಯಾಗಿ ರುಬ್ಕೊಂಡಿದ್ದೀನಿ ಒಗ್ಗರಣೆಗೆ, ಮತ್ತು ಇದು ಚಿಕನ್ನು ಪಲಾವಿಗೆ ಮತ್ತು ಚಿಕನ್ ಗಾರ್ಡನಿಗೆ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ಬೇಗ ಬೇಗ ಮಾಡಿಬಿಡೋಣ. ಸೊ ಹೊರ್ಗಡೆ ಇವತ್ತು ತುಂಬ ನೀರು ಜಾಸ್ತಿ ಬಿಟ್ಟಿದ್ದಾರೆ ಅಂತೇಳಿ ಎಲ್ಲರೂ ಹೊರ್ಗಡೆ ಹಬ್ಬ ಮಾಡ್ತಾಯಿದ್ದಾರೆ, ಮತ್ತು ಗಾಡಿ ತೊಳಿತಾಯಿದ್ರು. ಸೊ ಅವ್ರ ಜೊತೆ ಅವರೂ ಅವ್ರು ತೊಳ್ಕೊತಾಯಿದ್ದಾರೆ, ಚರಿ ಮತ್ತು ರಚ್ಚು ಇಬ್ಬರೂ. ಸೊ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ. ಚರಿ, ಓ ಇಲ್ಲಡು ಇಲ್ಲಡು, ಅಯ್ಯಯ್ಯೋ ಸರಿ, ಏನ್ ಮಾಡ್ತಾ ಇದ್ಯಾ? ಮಿಸ್ ರಚಿತ ವಯ್ಯು, ವಯ್ಯು ಡಾಟರ್ ಆಫ್ ರಾಮೇಗೌಡ ಅಲ್ಲ, ಡಾಟರ್ ಆಫ್ ಉಮೇಶ್ ಅವಳು, ಮೀ ಡಾಟರ್ ಆಫ್ ರಾಮೇಗೌಡ, ಮೀ ಟೀಕೆ ಫುಲ್ ಫಾರ್ಮ್ ಹೇಳ. ಯಾರೋ ಹೊಸ್ದಾಗ ಅನೌನ್ಸ್ಮೆಂಟ್ ಮಾಡ್ತಾವನಲ್ಲ ನಿಮ್ ಚಿಕ್ಕಪ್ಪ. ತಾತನ ಹೆಸರು ಇಟ್ಕೊಳಂಗಿಲ್ಲ ಅಂದ್ರೆ ಫುಲ್ಲು ನೀರು ಕಂಡುಬಿಟ್ರೆ ಸಾಕು, ಫುಲ್ ಮಸ್ತಿ ಮಾಡ್ತಾಯಿರ್ತಾರೆ. ಸೊ ಸ್ವಲ್ಪ ಎಡಿಟ್ ಮಾಡ್ತಾ ಇದೆ, ಅದು ಹಂಗೆ ಇದೆ, ಎಡಿಟ್ ಮಾಡ್ತಾನೇ ಇದ್ದೀನಿ. ಸೊ ಇವಾಗ ಇಲ್ಲಿ ಕುಕ್ಕರ್ ಬಿಸಿಯಾಗಿಟ್ಟಿದ್ದೆ, ಸೊ ಬಿಸಿಯಾಗಿದೆ. ಇವಾಗ ಪಟ ಪಟ ಅಂತ ಮಾಡಿಬಿಡೋಣ, ಬನ್ನಿ. ಕುಕ್ಕರ್ ಚೆನ್ನಾಗಿ ಬಿಸಿ ಆಗಿದೆ, ಇವಾಗ ಅದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಡೋಣ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋತೀನಿ. ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ, ಇದಕ್ಕೆ ಸ್ವಲ್ಪ ಮಸಾಲೆ ಐಟಮ್ ಹಾಕೊತಾ ಇದ್ದೀನಿ. ಎರಡು ಪಲಾವ್ ಎಲೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ. ಇವಾಗ ಇದಕ್ಕೆ ಸ್ವಲ್ಪ ಬಿರಿಯಾನಿ ಪೌಡ್ರು,
ಇವಾಗ ತೆಗೊಂಡಿರೋ ಚಿಕನ್ನು ಶೇರ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ ಹಾಕೊಂತ ಇದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊತೀನಿ, ಸ್ವಲ್ಪ ಚಿಕನಿಗೆಲ್ಲ ಉಪ್ಪಾಗಿದೆ ಅಷ್ಟೆ. ಆಮೇಲೆ ಇನ್ನೊಂದ್ಸಲ ರೈಸ್ ಹಾಕೊಂಡ್ಮೇಲೆ ಉಪ್ಪು ಹಾಕೊತೀನಿ. ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ಒಂದು ಕುದಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ನೀರು ಮಿಕ್ಸ್ ಮಾಡಬಾರ್ದು. ಇವಾಗಲೇ ಮಸಾಲೆ ಎಲ್ಲ ಗಮ್ ಅಂತ ಫ್ಲೇವರ್ ಬರಬೇಕು. ಇವಾಗ ಕುದಿ ಚೆನ್ನಾಗಿ ಬರ್ತಿದೆ ನೋಡಿ. ಒಂದು ಕುದಿ ಬಂದಮೇಲೆ ತೊಳ್ಕೊಂಡಿರೋ ಅಕ್ಕಿನ ಸೇರಿಸ್ಕೋಬೇಕು. ಒಂದು ಎರಡು ಮೂರು ಸಲ ತೊಳ್ಕೊಂಡಿದ್ದೀನಿ ನಾನು. ನಾವು ಈಗ ಮಸಾಲೆ ಜೊತೆಗೆ ಹಿಂಗೆ ಅಕ್ಕಿನ ಮಿಕ್ಸ್ ಮಾಡಿಕೊಂಡ್ರೆ ಸೊ ಮಸಾಲೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಹಿಡಿಯುತ್ತೆ. ಆವಾಗ ರುಚಿ ಚೆನ್ನಾಗಾಗುತ್ತೆ. ರೈಸು ಬಿರಿಯಾನಿಲಿ ಪೀಸ್ ಅಷ್ಟೇ ಚೆನ್ನಾಗಿದ್ದರೆ ರುಚಿ ಇದ್ರೆ ಸರಿ ಇರಲ್ಲ. ರೈಸು ಚೆನ್ನಾಗಿರಬೇಕು. ಇವಾಗ ಒಂದು ಸ್ವಲ್ಪ ನೀರು ಹಾಕೊತೀನಿ. ಇದು ಇವಾಗ ಒಂದು ಕುದಿ ಬಂದಮೇಲೆ ನಾವು ಉಪ್ಪು ಹಾಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಉಪ್ಪು ಹಾಕೋಬೇಕು. ಕುದಿ ಬಂದಿದೆ. ಇವಾಗ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೊತೀನಿ. ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಬೇಕು. ಆವಾಗಲೇ ಒಂದು ಸ್ವಲ್ಪ ಹಾಕೊಂಡಿದ್ವಿ, ಇವಾಗ ನೋಡಿ ಹಾಕೋಬೇಕು ನಾವು. ಸೊ ಇವಾಗ ಇದು ಫುಲ್ ಆಗಿದೆ. ಇವಾಗ ಇದನ್ನು ಮುಚ್ಚಿ ನಾನು ಇದನ್ನು ಒಂದು ಎರಡು ವಿಷಲ್ ತೊಗೊತೀನಿ. ಇವಾಗ ಚಿಕನ್ ಗಾರ್ಡನ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಸೊ ಎಣ್ಣೆ ಬಿಸಿ ಆದಮೇಲೆ ತಗೊಂಡಿರೋ ಆವಾಗಲೇ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೆಟೊನ ಹಾಕೋಬೇಕು.
ಸೊ ಇವಾಗ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ತೆಗೆದಿಟ್ಕೊಂಡಿರೋ ಚಿಕನ್ನ ಅದಕ್ಕೆ ಫ್ರೈ ಮಾಡ್ಕೊಂಡೆ, ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ. ಸೊ ಟೊಮೆಟೊನ ನಾನು ಆಮೇಲೆ ಹಾಕ್ಕೊತೀನಿ, ಈರುಳ್ಳಿ ಜೊತೆನೆ ಹಾಕ್ಕೊಂಡು ಚೆನ್ನಾಗಿರಲ್ಲ ಅಂತ ಹೇಳಿ. ಸೊ ಟೊಮೊಟೊನ ಆಮೇಲೆ ಹಾಕ್ಕೊತೀನಿ. ಇವಾಗ ಈರುಳ್ಳಿ ಮತ್ತು ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ. ನಾನು ಬೇಕು ಅಂತ ಅಂದರೆ ಚಿಕನ್ ಮಸಾಲನ ಹಾಕೋಬೋದು. ಸೊ ಅದರಲ್ಲಿ ಜಾಸ್ತಿ ನಾನು ಚಿಕನ್ ಮಸಾಲ ಅಂದರೆ ಬೇರೆ ಮಸಾಲ ಯೂಸ್ ಮಾಡಿಲ್ಲ, ಬರೀ ಗರಂ ಮಸಾಲ ಮತ್ತು ಟರ್ಮರಿಕ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಇದನ್ನು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಒಂದು 2-3 ನಿಮಿಷ ಚೆನ್ನಾಗಿ ಬಿಟ್ಬಿಡ್ಬೇಕು ಅದನ್ನು. ಸೊ ಟೊಮೊಟೊ ಎಲ್ಲ ಮೆತ್ಕಾದಮೇಲೆ ಅದನ್ನು ಫ್ರೈ ಎಲ್ಲ ಆಗಿರುತ್ತೆ, ಟೊಮೊಟೊ ಮೆತ್ಕಾದ್ರೆ ಚೆನ್ನಾಗಾಗಿರುತ್ತೆ. ಸೊ ಇವಾಗ ಇದೆಲ್ಲ ಇನ್ನೊಂದು ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು ಈಗ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನಾವು ನೀರನ್ನ ಆ್ಯಡಪ್ಟ್ ಮಾಡ್ಕೋಬೇಕು. ನೀರು ಸ್ವಲ್ಪ ಚಿಕನ್ ಎಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಮತ್ತು ಇದರಲ್ಲಿ ಸ್ವಲ್ಪ ರೈಸ್ ಎಲ್ಲ ಊಟ ಮಾಡ್ಬೋದು, ಹಂಗಾಗಿ ಸ್ವಲ್ಪ ನೀರು ಜಾಸ್ತಿ ಒಂದು ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಉಪ್ಪು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಒಂದು 5-10 ನಿಮಿಷ ಚೆನ್ನಾಗಿ ಇದನ್ನು ಬೇಯೋಗಿ ಬಿಟ್ಬಿಟ್ರೆ ಅಲ್ಲಿಗೆ ಗಾರ್ಡನ್ ಚಿಕನ್ ರೆಡಿ ಆಗುತ್ತೆ. ಸೊ ಇವಾಗ ಇದನ್ನು ಉಪ್ಪೆಲ್ಲ ಹಾಕಿ ಒಂದು 5-10 ನಿಮಿಷ ಬೇಯೋಗಿ ಬಿಡ್ತಿದ್ದೀನಿ. ಸೊ ಇದು ಚಿಕನ್ ಗಾರ್ಡನ್ ರೆಡಿಯಾಗಿದೆ. ಸೊ ಆಲ್ಮೋಸ್ಟ್ ಆಗಿದೆ. ಎಷ್ಟೊತ್ತಿಗೆ ಊಟ ಕೊಡ್ತಾಳೆ ಅಂತ. ಸೊ ಒಂದು ಪಾರ್ಸೆಲ್ ಬಂದಿದೆ, ಆರ್ಡ್ರ್ ಮಾಡಿದ್ವಿ, ಇದನ್ನು ಮೇಲ್ ತೋರಿಸ್ತೀವಿ. ಮತ್ತು ಒಂದು ಸೀರೆ ಆರ್ಡ್ರ್ ಮಾಡಿದ್ದೆ ನಮ್ಮ ಆ್ಯನಿವರ್ಸರಿಗೆ. ಸೊ ಅದನ್ನು ಇವತ್ತು ಸ್ಟಿಚ್ ಮಾಡೋಕ್ಕೆ ಕೊಡಬೇಕು. ಸೊ ಇದು ಒಂದು ತೋರಿಸ್ತೀನಿ, ಎರಡನ್ನೂ ಒಂದೇ ಸರ್ ತಗೊಂಡಾಗ ರೂಮಲ್ಲಿ ಇಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ಮೆಲ್ಲಗಿರುವಾಗ ತಿರುಗೋಬೇಕು, ಸ್ವಲ್ಪನೂ ತಳ ಹಿಡ್ದಿಲ್ಲ. ಗಮ್ಮಂತ ಈ ಥರ ನಿಧಾನಕ್ಕೆ ತಿರುಗೋಬೇಕು, ಅನ್ನ ಉಡಿಯಲ್ಲ, ಹಂಗೆ ನಿಧಾನಕ್ಕೆ ತಿರುಗ್ಕೊಂಡ್ರೆ. ಇವಾಗ ಊಟಕ್ಕೆ ಬಡ್ತನ ಆಗಿದೆ. ಹೆಂಗಿದೆ? ಚೆನ್ನಾಯ್ತಾ? ಇಲ್ಲಿಗೆ ಬಾ ಚೆನ್ನಾಗಿ. ಮಟನ್ ಯುವರ್ ಫೇವ್ರೆಟ್, ಚಿಕನ್ ಮೈ ಫೇವ್ರೆಟ್. ನಾನು ತಿನ್ನಿಸ್ಬಿಟ್ಟು ಚೆನ್ನಾಯ್ತಾ? ಸೂಪರಾ? ಸೂಪರ್ ಅನ್ಬಿಡು, ಸೂಪರ್. ಸೊ ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. ಇವಾಗ ಸ್ವಲ್ಪ ಹಣ್ಣು ಕಟ್ ಮಾಡ್ಕೊಡ್ತಿದ್ದೆ ಅವರಿಗೆ. ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಮಾವಿನ ಹಣ್ಣು ಸೀಸನ್ನು. ಸೊ ಹಂಗಾಗಿ ಸ್ವಲ್ಪ ಕಟ್ ಮಾಡಿಕೊಡ್ತಾ ಇದ್ದೆ ತಿನ್ನೋಕ್ಕೆ ಅಂತ. ಉಪ್ಪು ಖಾರ ಹಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನನಗೆ ಕಾಯಿಗಿಂತ ಹಣ್ಣು ತುಂಬ ಇಷ್ಟ, ತುಂಬ ಹಣ್ಣಾಗಿದ್ರೆ ಸ್ವೀಟಾಗಿದ್ರೆ ತಿನ್ಕೊಳ್ತೀವಿ. ಕಾಯಿ ಸ್ವಲ್ಪ ತಿನ್ನೋಕ್ಕೆ ಇಷ್ಟ ಆಗಿಲ್ಲ ನನಗೆ. ಸೊ ಇವಾಗ ಏರ್ ಕಟ್ ಮಾಡ್ಸೋಕ್ಕೆ ಅಂತ ಹೋಗ್ಬೇಕು. ಸಂಜೆ ಆಗಿಬಿಡ್ತು ನಾವು ಹೋಗೋಷ್ಟು. ನಾವು ಒಂದು ಸಂಜೆ ಒಂದು 7 ಗಂಟೆ ಆಗಿಬಿಡ್ತು. ಸೊ ಮನೆಯಲ್ಲೇ ಸ್ವಲ್ಪ ಊಟ ಗೀಟ ಎಲ್ಲ ಮಾಡಿ ಮಧ್ಯಾಹ್ನ ಸಾಂಬಾರೆಲ್ಲ ಮಾಡಿಟ್ಟು ಹೋಗೋಷ್ಟೊತ್ತಿಗೆ ಲೇಟ್ ಆಯಿತು. ಅದಕ್ಕೆ ಸಂಜೆ ಹೋಗೋಣ ಅಂದ್ಕೊಂಡು ಒಂದು 7 ಗಂಟೆಗೆ ಹೋದ್ವಿ. ಸೊ ನಂದು ಏರ್ ಕಟ್ ಮಾಡಿಸೋದಿತ್ತು, ನಾನು ನಾಳೆ ಬರ್ತೀನಿ ಅಂತ. ಇವತ್ತು ಒಂದು ಸ್ವಲ್ಪ ಬರೀ ಏರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ನಂದು ಸ್ಮೂತ್ನಿಂಗ್ ಮಾಡಿಸಿ ಆಗಲಿ, ಒಂದು 9 ಮಂತ್ ಹತ್ತತ್ರ ಒಂದು ವರ್ಷ ಆಗ್ತಾ ಇದೆ. ಸೊ ಹಂಗಾಗಿ ಹೂ ಕೂದಲೆಲ್ಲ ತುಂಬ ಬೆಳ್ಕೊಂಡ್ಬಿಟ್ಟಿತ್ತು. ನನಗಂತೂ ಹೆವಿ ಕೂದಲು ಒಳಗಡೆ ಎಲ್ಲ ತುಂಬ ಬೆಳೆದ್ಬಿಟ್ಟಿತ್ತು. ಸೊ ಹಂಗಾಗಿ ಸ್ಟ್ರೈಟ್ನಿಂಗ್ ಮಾಡ್ಸೋಣ, ಸ್ಮೂತ್ನಿಂಗ್ ಮಾಡ್ಸೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಇಲ್ಲಾಂದರೆ ಬರೀ ಸುಮ್ಮನೆ ಹಾಗೆ ಲೇಯರ್ ಕಟ್ ಥರ ಮಾಡ್ಸೋಣ ಅಂತ ಅಂದ್ಕೊಂಡೆ. ಸೊ ಅಲ್ಲೋಗಿ ಕೂದಲು ತೋರಿಸ್ತೇನೆ ನಾನಲ್ಲಿ ಅವರಿಗೆ. ಅವರು ಇಲ್ಲ ಮಾಡಿಸ್ಕೊಂಬಿಡಿ, ಒಳಗಡೆ ಎಲ್ಲ ಬೆಳೆದ್ಬಿಟ್ಟಿದೆ ಅಂತ ಅಂದರು. ಸೊ ಹಂಗಾಗಿ ಮಾಡ್ಸೋಣ ಅಂತೇಳಿ ಇವತ್ತು ರಚ್ಚಗೆ ಅವಳು ಯು ಶೇಪ್ ಕಟ್ಟಿಂಗ್ ಮಾಡಿಸೋಕ್ಕೆ ಅಕ್ಕ ಹೇಳಿದ್ರು.
ಸೊ ಹಂಗಾಗಿ ಅವಳಿಗೆ ಯು ಶೇಪ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀನಿ. ಇವತ್ತು ಭಾನುವಾರ ಅವಳಿಗಷ್ಟೇ ಕಟ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾ ಇದ್ದೀವಿ. ರಚ್ಚು ಏರ್ ಕೆಟ್ಲಕ್ಕ ರಚ್ಚು ಹಂಗೆ ಟ್ರನ್ ಟ್ರನ್ ಅನ್ನ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೊನೆ ತನಕ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ನನ್ನ ಏರ್ ಸ್ಟ್ರೈಕ್ ಸ್ಮೂತ್ನಿಂಗ್ ಮಾಡ್ತಿದ್ದೀನಿ, ಅದರದ್ದು ವಿಡಿಯೋ ಬರುತ್ತೆ. ಸೊ ಕೀಪ್ ವಾಚಿಂಗ್.